ಮಿಶ್ರಣಗಳು ಮಿಶ್ರಣ ಒಂದು ಅಶುದ್ಧ ಪದಾರ್ಥವಾಗಿದೆ ಎರಡು ಅಥವಾ ಹೆಚ್ಚು ಧಾತುಗಳು ಅಥವಾ ಸಂಯುಕ್ತಗಳು ಅಥವಾ ಎರಡು ಯಾವುದಾದರೂ ಅನುಪಾತದಲ್ಲಿ ಸೇರಿಸಲ್ಪಟ್ಟಿರಬಹುದು ಉದಾಹರಣೆಗೆ ಈ ಕೆಳಗಿನದನ್ನು ಗಮನಿಸಿ ಎರಡು ಧಾತುಗಳು ಅಂದರೆ ಆರ್ಗಾನ್ ಮತ್ತು ನೈಟ್ರೋಜನ್ ಮತ್ತು ಒಂದು ಸಂಯುಕ್ತ ಅಂದರೆ ನೀರು ಇವುಗಳ ಅನಿಲ ರೂಪದ ಮಿಶ್ರಣದ ಸೂಕ್ಷ್ಮದರ್ಶೀಯ ವೀಕ್ಷಣೆ ಮಿಶ್ರಣಗಳು ಘನ ದ್ರವ ಅಥವಾ ಅನಿಲಗಳಾಗಿರಬಹುದು ಮಿಶ್ರಣಗಳಿಗೆ ಉದಾಹರಣೆ ಎಂದರೆ ಗಾಳಿ ಮಣ್ಣು ಸಮುದ್ರದ ನೀರು ಇತ್ಯಾದಿ ಸಂಯುಕ್ತ ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನು ನೋಡೋಣ ಸಂಯುಕ್ತವು ಶುದ್ಧ ಪದಾರ್ಥವಾಗಿದ್ದು ಎರಡು ಅಥವಾ ಹೆಚ್ಚು ಧಾತುಗಳೊಂದಿಗೆ ರಾಸಾಯನಿಕವಾಗಿ ಬಂಧಿತವಾಗಿರುತ್ತದೆ ಮಿಶ್ರಣಗಳು ಮಿಶ್ರಣವು ಅಶುದ್ಧ ಪದಾರ್ಥವಾಗಿದ್ದು ಎರಡು ಅಥವಾ ಹೆಚ್ಚು ಪದಾರ್ಥಗಳೊಂದಿಗೆ ಭೌತಿಕವಾಗಿ ಬಂಧಿತವಾಗಿರುತ್ತದೆ ಸಂಯುಕ್ತವು ಧಾತುಗಳಿಗಿಂತ ವಿಭಿನ್ನವಾದ ಗುಣಲಕ್ಷಣಗಳಿರುವ ಹೊಸ ಪದಾರ್ಥವಾಗಿದೆ ಮಿಶ್ರಣವು ಹೊಸ ಪದಾರ್ಥವಲ್ಲ ಅದು ತನ್ನಲ್ಲಿನ ಘಟಕಗಳು ಮತ್ತು ಅವುಗಳ ಗುಣಗಳನ್ನು ಉಳಿಸಿಕೊಂಡಿರುತ್ತವೆ ಭೌತಿಕ ವಿಧಾನದಿಂದ ಸಂಯುಕ್ತಗಳ ಘಟಕಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಭೌತಿಕ ವಿಧಾನಗಳಿಂದ ಪ್ರತ್ಯೇಕಿಸಲು ಸಾಧ್ಯವಿದೆ ಅಂದರೆ ಸಾಮಾನ್ಯವಾಗಿ ಭೌತಿಕ ವಿಧಾನಗಳಿಂದ ಮಿಶ್ರಣಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ ಧಾತುಗಳು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸೇರಿರುತ್ತವೆ ಧಾತುಗಳ ಇತರ ಯಾವುದೇ ಅನುಪಾತದಲ್ಲಿ ಅದೇ ಸಂಯುಕ್ತವನ್ನು ರಚಿಸಲು ಸಾಧ್ಯವಿಲ್ಲ ಮಿಶ್ರಣಗಳಲ್ಲಿ ಧಾತುಗಳು ಯಾವುದೇ ಅನುಪಾತದಲ್ಲಿ ಇರಬಹುದು ಮಿಶ್ರಣದಲ್ಲಿ ಎರಡು ವಿಧಗಳಿವೆ ಅವುಗಳು ಸಮಜಾತಿ ಹಾಗೂ ಮಿಶ್ರಜಾತಿ ಸಮಜಾತಿ ಹಾಗೂ ಮಿಶ್ರಜಾತಿ ಸಮಜಾತಿಗೆ ಏಕರೂಪದ ಸಂಯೋಜನೆಯನ್ನು ಹೊಂದಿದೆ ಮಿಶ್ರಜಾತಿ ಅಸಮರೂಪದ ಸಂಯೋಜನೆಯನ್ನು ಹೊಂದಿದೆ ಸಮಜಾತಿಗೆ ಉದಾಹರಣೆ ನೀರಿನಲ್ಲಿರುವ ಸಕ್ಕರೆ ನೀರಿನಲ್ಲಿರುವ ಉಪ್ಪು ಕಾರ್ಬನ್ ಡೈಸಲ್ಫೈಡ್ನಲ್ಲಿರುವ ಸಲ್ಫರ್ ನೀರಿನಲ್ಲಿರುವ ಮದ್ಯ ಇತ್ಯಾದಿ ಜಾತಿಗೆ ಉದಾಹರಣೆ ಮರಳು ಮತ್ತು ಉಪ್ಪು ಸಕ್ಕರೆ ಮತ್ತು ಉಪ್ಪು ನೀರು ಹಾಗೂ ಎಣ್ಣೆ ಇತ್ಯಾದಿ ಎಣ್ಣೆ ಮತ್ತು ನೀರು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸುರಿದಾಗ ಅದು ನೀರಿನ ಮೇಲೆ ತೇಲುವುದನ್ನು ಕಾಣುವಿರಿ ಇದರ ಅರ್ಥ ಅದು ನೀರಿನೊಡನೆ ಮಿಶ್ರಣವಾಗುವುದಿಲ್ಲ ಮಿಶ್ರಜಾತಿಯ ಮಿಶ್ರಣಗಳು ಮಿಶ್ರಜಾತಿಯ ಮಿಶ್ರಣಗಳಲ್ಲಿ ಅವುಗಳಲ್ಲಿನ ಘಟಕಗಳನ್ನು ನಾವು ಕಾಣಬಹುದು ಎರಡು ಅಥವಾ ಹೆಚ್ಚಿನ ಹಂತಗಳು ಪ್ರಸ್ತುತವಿರುತ್ತವೆ ಮಿಶ್ರಜಾತಿಯ ಮಿಶ್ರಣಗಳಲ್ಲಿ ಅದರ ಘಟಕಗಳನ್ನು ಸ್ಪಷ್ಟವಾಗಿ ಕಾಣಬಹುದು ಉದಾಹರಣೆಗೆ ಕಬ್ಬಿಣ ಮತ್ತು ಸಲ್ಫರ್ ಮರಳು ಮತ್ತು ನೀರು ಸಮಜಾತಿಯ ಮಿಶ್ರಣಗಳು ಸಮಜಾತಿಯ ಮಿಶ್ರಣಗಳು ಒಂದೇ ರೀತಿಯಲ್ಲಿ ಸಂಯೋಜನೆಗೊಂಡಿದ್ದು ದ್ರಾವಣದ ಪ್ರತಿಯೊಂದು ಭಾಗವೂ ಒಂದೇ ಗುಣಲಕ್ಷಣಗಳನ್ನು ಹೊಂದಿರುವುದು ಕೆಲವು ಮಿಶ್ರಣಗಳು ಒಂದೇ ಪದಾರ್ಥದಂತೆ ಕಂಡುಬಂದರೂ ವಾಸ್ತವದಲ್ಲಿ ಅವು ಹಲವಾರು ಧಾತುಗಳ ಮಿಶ್ರಣವಾಗಿರುತ್ತವೆ ಉದಾಹರಣೆಗೆ ಸಮುದ್ರದ ನೀರು ಉಪ್ಪಿನ ದ್ರಾವಣ ಸಕ್ಕರೆ ಮತ್ತು ನೀರು ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಸಕ್ಕರೆ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕಲಕಿದಾಗ ಸಕ್ಕರೆ ನೀರಿನಲ್ಲಿ ಸಂಪೂರ್ಣ ವಿಲೀನಗೊಳ್ಳುವುದನ್ನು ನೀವು ಕಾಣಬಹುದು ಸಮಜಾತಿಯ ಮಿಶ್ರಣಗಳು ಹೆಚ್ಚಿನ ಮಾಹಿತಿ ಗಾಳಿಯು ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನಿಯಾನ್ ಆರ್ಗಾನ್ ಮುಂತಾದ ವಸ್ತುಗಳ ಅನಿಲ ರೂಪದ ಮಿಶ್ರಣವಾಗಿದೆ ಉಪ್ಪು ಸಕ್ಕರೆ ಮತ್ತು ಇತರೆ ಪದಾರ್ಥಗಳು ನೀರಿನಲ್ಲಿ ಕರಗಿ ಸಮಜಾತೀಯ ಮಿಶ್ರಣಗಳು ರೂಪುಗೊಳ್ಳುತ್ತವೆ